ಸರ್ ಅದೇನ ಹೀರೋ ಹೀರೋಯಿನ್ ಬಂದ್ರ ಇಲ್ವಾ ನೋಡ್ರಿ ಆಯ್ತು ಸರ್ ಹೀರೋ ಹೀರೋಯಿನ್ ಬರ್ತಾವ್ರೆ ಸರ್ ನಿಮ್ಮ ಸೆಲೆಕ್ಷನ್ ಸೂಪರ್ ಸರ್ ಸರಿ ನಾವೇ ನೋಡ್ತೀವಿ ಇದೇನಣ್ಣ ಈಗ ಬಂದ ಆಗ್ಲೇ ಹೊರಡ್ತೀನಿ ಅಂತಿದ್ದೀರಾ ಸಂಜೆವರೆಗೂ ಇದ್ದು ಹೋಗ್ಬೋದಲ್ವಾ ಇಲ್ಲ ಕಣ ಅದು ಹೊಸಿ ಅರ್ಜೆಂಟ್ ಕೆಲಸ ಇದೆ ಹೊರಡ್ಬೇಕು ಅಂಬಿ ನೀವು ಬರ್ತೀರಾ ಅಂತ ಹಬ್ಬದ ಅಡಿಗೆನೆ ಮಾಡಿದಳು ಇವಳು ನೀವು ಊಟ ಮಾಡದೆ ಹೋದ್ರೆ ಹೇಗೆ ಹೇಳಿ ಊಟ ಆದ್ರೂ ಮಾಡ್ಕೊಂಡು ಹೋಗಿ ತಪ್ಪು ತಿಳ್ಕೊಬೇಡಿ ಸರ್ ಅದು ಹೊಸಿ ಅರ್ಜೆಂಟ್ ಕೆಲಸ ಇದೆ ಅಂತಮ್ಮ ಒಂದು ಯಾವುದೋ ಕೆಲಸ ಹೇಳವನೆ ಅದಕ್ಕೆ ಹೊರಡ್ಬೇಕಿತ್ತು ಇನ್ನೊಂದು ದಿನ ಬರ್ತೀವಿ ದಿನ ಪೂರ್ತಿ ಇಲ್ಲೇ ಇರ್ತೀವಿ ಆದ್ರೆ ಈಗ ಹೊಸಿ ಹೊರಡೋದೈತೆ ಕೆಲಸ ಇದೆ ಅಂತ ಹೇಳೋ ಕಾರಣಕ್ಕೆ ನಿಮ್ಮನ್ನು ಕಳಿಸ್ತಾ ಇದ್ದೀನಿ ಆದ್ರೆ ಮತ್ತೊಂದ್ಸರಿ ಖಂಡಿತ ಬರಬೇಕು ಹಾ ಸರ್ ಖಂಡಿತ ಬರ್ತೀವಿ ಈಗ ಹೊಸಿ ಹೊರಡ್ತೀವಿ ನಾವು ನೋಡ್ತೀವಿ ಸರಿ ಅಂದ್ರೆ ಬರ್ತೀನಿ नोडबोदा action.
क्रिमिनल फोटो निम्म हत्र हेगे बंतु इवनिगू निमगू एनु संबंध इवनु नम्म अण्णन किडनाप माडिद व्यक्ति कडेयवनु इवन सिक्कद्रे आ किडनापर कूड सिक्ताने अंत हुडुक्तिदीवि सर इवन बग्गे निमगे एनार गोत्ता गोत्तिदिया तुम्बा चेन्नागि गोत्तु बनी निम जोते नानू बंदु इवन हुडुकोदक्के सहाय माड्तीनि थैंक यू सर थैंक यू सो मच ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಆಗಮ್ಮ ಒಂದೇ ಒಂದು ನಿಮಿಷ ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ತೋಳಿ ಚಿನಿ ನಿಂಗೇನು ಗಿಫ್ಟ್ ತಂದಿದ್ದೀನಿ ಏನು ಹೇಳು ಟನ್ ಟನ್ ಖುಷಿ ಆಯ್ತಾ ಖುಷಿ ಆಯ್ತು ನನ್ನಾಣಿ ಕೇಳಿ ನನ್ನ ಪ್ರಾಣವೇ ನನಗೆ ಬೇರೆ ಯಾರಿಲ್ಲದೆ ನಿನ್ನಾಣಿ ಕೇಳಿ ನನ್ನ ಪ್ರಾಣವೇ ಬೇರೆ ಯಾರು ಬೇಕಿಲ್ಲದೆ ಪ್ರೀತಿ ಕಣ್ಣು ತೆರೆದಾಗ ಮರೆತೋಯ್ತು ಲೋಕ ಕನಸು ಕಣ್ಣು ಬಿಟ್ಟಾಗ ಶುರು ಪ್ರೇಮ ಲೋಕ ಇಲ್ಲಿ ನೀನು ನಾನು ನಾನು ನೀನು ಇಬ್ಬರೇ ಬೇರೆ ಯಾರು ಇಲ್ಲ ಕೇಳಲೆ ನನ್ನಾಣೆ ಕೇಳಿ ನನ್ನ ಪ್ರಾಣವೇ ನನಗೆ ಬೇರೆ ಯಾರಿಲ್ಲವೇ ನಿನ್ನಾಣೆ ಕೇಳಿ ನನ್ನ ಪ್ರಾಣವೇ ಬೇರೆ ಯಾರು ಬೇಕಿಲ್ಲವೇ What a beautiful couple! Amazing performance! I just loved it. Super, super. ನಿಮ್ಮ ಇಬ್ಬರ ಕೋಆಪರೇಷನ್ ಇಂದ ಈ ಶೂಟಿಂಗ್ ತುಂಬಾ ಚೆನ್ನಾಗಿ ಆಗಿದೆ. ನಿಜ ಹೇಳಬೇಕಂದ್ರೆ ಆ ಡಬ್ಬಾ ಹೀರೋ ಹೀರೋನಿಗಿಂತ ನಿಮ್ಮ ಇಬ್ಬರ ಜೋಡಿ ತುಂಬಾ ಚೆನ್ನಾಗಿತ್ತು. ನೀವಿಬ್ಬರು ತುಂಬಾ ಚೆನ್ನಾಗಿ ಕಾಣಿಸಿದ್ರಿ. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ಆಶೀರ್ವಾದ. ನೀವು ನಮ್ಮ ಮೇಲೆ ಇಟ್ಟಿದ್ದ ನಂಬಿಕೆ ಅಷ್ಟೇ. ನಿಮ್ಮ ನಂಬಿಕೆ ದೊಡ್ಡದಲ್ಲಮ್ಮ. ನೀವು ಅದನ್ನ ಒಪ್ಕೊಂಡು ಉಳಿಸ್ಕೊಂಡು ಚೆನ್ನಾಗಿ ಮಾಡಿದ್ರಲ್ಲ ನಿಮ್ಗೆ ತುಂಬಾ ಖುಷಿ ಆಯ್ತು. ಅದಕ್ಕೆ ಮತ್ತೊಂದ್ಸರಿ ಈ ಕ್ಯೂಟ್ ಜೋಡಿಗೆ ಚಪ್ಪಾಳೆ. ಸರ್ ಒಂದು ನಿಮಿಷ. ಸರ್ ಒಂದು ನಿಮಿಷ ಬರ್ತೀನಿ. ಹಾ ಹೇಳು ಅಂಬಿ. ಹಲೋ ಅಂತಮ್ಮ, ನೀವು ಹೋಗಿದ ಕೆಲಸ ಮುಗೀತಾ? ಹಾ ಮುಗೀತು. ಏನ್ ವಿಷಯ? ನೀನು ಸುಮಾರು ತವ ಹೇಳ್ಬಿಟ್ಟು ಬಿಡ್ಸಿದಲ್ಲ ಚಿತ್ರ, ಆ ವ್ಯಕ್ತಿದು ಆ ಬಟ್ಟಿದ ಮನೆ ಎಲ್ಲೇ ಅಂತ ಗೊತ್ತಾಯ್ತು ಕಲ. ಹೌದಾ ಅಂಬಿ? ಹಾ ಜೊತೆ ನಾನು ಬಂದು ಇವನು ಹುಡ್ಕೋದಕ್ಕೆ ಸಹಾಯ ಮಾಡ್ತೀನಿ. ಹೆಂಗೋ ಮಾಡಿ ನಾವು ಒಂದ್ ಮನೆ ಅಡ್ರೆಸ್ ಪತ್ತೆ ಮಾಡಿ ಆಯ್ತು ಕಲ. ಸುಮಾರು ನಿಂಗೆ ಅಡ್ರೆಸ್ ಕಳಿಸ್ಬಿಡ್ತಾರ, ಬೆರೂನ್ ಬಂದ್ಬಿಡು. ಸರಿ ಸರಿ, ನೀವು ಅಡ್ರೆಸ್ ಕಳಿಸಿ, ನಾವ್ ಈಗ್ಲೇ ಹೊರಡ್ತೀವಿ. ಹಾ
ಸುಮಾರೆ ಅಂಟಮ್ಮಗೆ ಅಡ್ರೆಸ್ ಕಳಿಸ್ಬಿಟ್ಟು ಸರ್ವಡ. ಅಪರ್ಣ ಅವರೇ, ನಾವು ದೇವಸ್ಥಾನದಲ್ಲಿ ನೋಡಿದ್ವಲ್ಲ ಕಿಡ್ನಾಪರ್ ಕಡೆ ವ್ಯಕ್ತಿ, ಅವನ ಮನೇನ ಅಂಬಿ ಪತ್ತೆ ಹಚ್ಚಿದಾನಂತೆ. ನಾವೀಗ್ಲೇ ಹೋದ್ರೆ ಅವನನ್ನ ಹಿಡಿಬೋದು. ಸೋಫಿಯಾ, ನಾವೇನ್ ಹೊರಡ್ತೀವಿ, ನಮ್ಗೆ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಶ್ಯೂರ್ ಅಪ್ಪಣ್ಣ. ಸರ್ ನಾವೇನ್ ಬರ್ತೀವಿ. ಹೋಗ್ಬನ್ನಿ. ಟೇಕ್ ಕೇರ್. ಈ ಅಪರ್ಣ ಏನು ಕಾಲ್ ರಿಸೀವ್ ಮಾಡ್ತಲ್ಲ, ಈ ನೀಲು ಹೇಳ್ದಂಗೆ ವಸಂತ ಅಪರ್ಣ ಅವ್ರ ಪತ್ರನ ಎಲ್ಲಿ ಪ್ಲಾನ್ ಮಾಡ್ತಿದ್ದಾನೆ ಅಂತ ಹೇಗೆ ತಿಳ್ಕೊಳ್ಳೋದು? ಹೀಗೆ ನೀವು ಅಪರ್ಣನ ಗಂಡ ಆಗೋದಕ್ಕಷ್ಟೇ ಲಾಯಕ್, ಅವ್ರ ಲವ್ವರ್ ಎಲ್ಲ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀವು ತುಂಬಾ ಸಪ್ಪೇರಿ. ಆ ವಸಂತ ಅಪ್ಪಣ್ಣನ್ ಬರ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾನೆ ಅಂತ ತಿಳ್ಕೊಂಡು ನನಗೆ ಹೇಳಿ. ಅಲ್ಲ, ಈ ವಸಂತ ಅಪ್ಪಣ್ಣ ಅವ್ರ ಬರ್ತಾರೆ ಎಲ್ಲಿ ಪ್ಲಾನ್ ಮಾಡ್ತಿದ್ದಾನೆ ಅಂತ ನಾನು ತಿಳ್ಕೊಳ್ಳೋದ್ ಬದಲು, ನಾನೇ ಅಪ್ಪಣ್ಣ ಅವ್ರ ಬರ್ತಾರೆ ಪ್ಲಾನ್ ಮಾಡೋ ತರ ಮಾಡಿ ಒಂದ್ ಜಾಗನ ಫಿಕ್ಸ್ ಮಾಡಿದ್ರೆ ಒಳ್ಳೇದಲ್ವಾ? ಒಂದು ವೇಳೆ ನಾನು ಫಿಕ್ಸ್ ಮಾಡಿರೋ ಜಾಗಕ್ಕೆ ಅಪರ್ಣ ಬರ್ದೇ ಹೋದ್ರೆ ಕೊನೆ ಪಕ್ಷ ವಸಂತ ಅಪರ್ಣನ್ ಬರ್ತಾರೆ ಎಲ್ಲಿ ಮಾಡ್ತಿದ್ದಾನೆ, ಮಾಡ್ತಿದ್ರು ಆ ಜಾಗ ಯಾವುದು ಅಂತ ಸುಲಭವಾಗಿ ತಿಳ್ಕೋಬೋದಲ್ವಾ? ಎಸ್, ಇದೇ ಬೆಸ್ಟ್ ಐಡಿಯಾ. ನಾನು ಫಸ್ಟ್ ಅಪರ್ಣ ಅವ್ರ ಮನೆಗೆ ಹೋಗಿ ನನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕು. ವಸಂತ ಅವ್ರೆ, ನಾವು ಫೋನ್ ಮಾಡಿ ವಿಕ್ರಮ್ ಅವ್ರಿಗೂ ಅಲ್ಲಿಗೆ ಬರಕ್ ಹೇಳಿದ್ರೆ ಹೇಗೆ? ಒಳ್ಳೆ ಐಡಿಯಾನೇ, ಮೊದಲು ವಿಕ್ರಮ್ ಅವ್ರಿಗೆ ಕಾಲ್ ಮಾಡಿ ಹಾಗಾದ್ರೆ. ಓ ಶಿಟ್. ಯಾಕಪ್ಪಣ್ಣ ಅವ್ರೆ, ಏನಾಯ್ತು? ವಿಕ್ರಮ್ ಅವರು ನನಗೆ ತುಂಬಾ ಸಲ ಫೋನ್ ಮಾಡಿದ್ದಾರೆ, ಫೋನ್ ಸೈಲೆಂಟ್ ಅಲ್ಲಿ ಇದ್ದಿದ್ರಿಂದ ಅವ್ರು ಫೋನ್ ಮಾಡಿದ್ದು ನನಗೆ ಗೊತ್ತೇ ಆಗಿಲ್ಲ. ಪರವಾಗಿಲ್ಲ ಬಿಡಿ, ಈಗ ಹೇಗೂ ಕಾಲ್ ಮಾಡ್ತಿದ್ದಾರಲ್ಲ, ಕಾಲ್ ಮಾಡಿ ಹಾಗೆ ಒಂದ್ ಸಾರಿ ಕೇಳ್ಬಿಡಿ ಅಷ್ಟೇ. ಓ, ವಿಕ್ಕಿ ಫೋನ್ ಮರ್ತು ಹೋಗಿದ್ದಾರೆ ಅನ್ಸುತ್ತೆ. ಓ, ನನ್ನ ಭಾವಿ ಸೊಸೆ. ಹಲೋ ಅಪರ್ಣ, ಹೇಳಮ್ಮ. ಆಂಟಿ, ವಿಕ್ರಮ್ ಅವ್ರಿಲ್ವಾ? ಇಲ್ಲಮ್ಮ, ಮನೆಯಲ್ಲಿ ಫೋನ್ ಮರ್ತು ಹೋಗಿದ್ದಾನೆ. ಹೊರಗಡೆ ಹೋಗಿದ್ದಾನೆ. ಹೌದಾ? ಏನಾದ್ರೂ ಅರ್ಜೆಂಟ್ ವಿಷಯ ಆಯ್ತಾ ಮಾತಾಡೋದು? ಸ್ವಲ್ಪ ಅರ್ಜೆಂಟೆ. ನೋಡೋಣ ತಾಳು, ಅವನೇನಾದ್ರೂ ಫೋನ್ ಮರ್ತೋಗಿರೋ ವಿಷಯ ಅವನಿಗೆ ಗೊತ್ತಾಯ್ತು ಅಂದ್ರೆ ವಾಪಸ್ ತಗೊಂಡು ಹೋಗಕ್ಕೆ ಬಂದೇ ಬರ್ತಾನೆ. ಆಗ ನಿನಗೆ ಕಾಲ್ ಮಾಡ್ಲಿಕ್ಕೆ ಹೇಳ್ತೀನಿ. ಸರಿ ಆಂಟಿ. ವಸಂತ ಅವ್ರೆ, ವಿಕ್ರಮ್ ಅವರು ಅವ್ರ ಫೋನ್ನ ಮನೇಲೆ ಬಿಟ್ಟು ಹೋಗಿದಾರಂತೆ, ನಾವು ಹೊರಡೋಣವಾ? ಸರಿ ಬನ್ನಿ. ಅವ್ನ ಮನೆ ಗೊತ್ತಾದ್ಮೇಲೆ ಇಲ್ಲ ಯಾಕೆ ನಿಂತಿದ್ದೀರಾ? ಹೋಗಿ ಹಿಡಿಯತ್ತಾನೆ. ನಾವು ದಂಡ್ ಕಟ್ಕೊಂಡು ದಾಳಿಗೆ ಹೋಗ್ತಾ ಇಲ್ಲ. ಸ್ವಲ್ಪ ಯಾ ಮಾಡಿದ್ರು ಅವ್ನು ತಪ್ಸ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನಾವು ಹುಷಾರಾಗಿ ಡೀಲ್ ಮಾಡ್ಬೇಕು. ವಸಂತ, ನನ್ನ ಜೊತೆ ನೀವೊಬ್ರು ಬನ್ನಿ,
ಸಾಕು, ಇವರೆಲ್ಲರೂ ಇಲ್ಲೇ ಇರಲಿ. Excuse me, sir. Sir, ದಿವಿಲ್ಲಿ ಸರ್. ಓಹ್, ಏನಿಲ್ಲ, ನನ್ನ ಸ್ನೇಹಿತರೊಬ್ರು ಫಸ್ಟ್ ಟೈಮ್ ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನೀನು ಅದ್ಭುತ ಕಲಾವಿದ ಅಂತ ಬೇರೆ ಗೊತ್ತಾಯ್ತು, ಅದಕ್ಕೆ ಆ ಸಿನಿಮಾದಲ್ಲಿ ನಿನಗೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ಸೋಣ ಅಂತ. ಮಾಡ್ತೀಯಲ್ವಾ ಸರ್? ಯಾವ ಕ್ಯಾರೆಕ್ಟರ್ ಸರ್? ಹುಚ್ಚುಂದು. ಎಲ್ಲೂ ಸಿಗ್ತಾನೆ ಇಲ್ವಲ್ಲ ಫೋನ್ನ ಮನೇಲೆ ಮರ್ತು ಬಂದಿದ್ದೀನಿ. ಡಿಪಾರ್ಟ್ಮೆಂಟ್ ಇಂದ ಕಾಲ್ ಮೇಲೆ ಕಾಲ್ ಬರ್ತಾನೆ ಇರುತ್ತೆ. ಏನ್ ಮಾಡ್ಲಿ, ಮನೆ ಹೇಗೂ ಹತ್ರನೇ ಇದೆ, ಹೋಗಿ ತಂದ್ಬಿಡದೆ ಬಿಟ್ರು. ನಿನಗೆ ಹೇಗೋ ಆ ಕ್ಯಾರೆಕ್ಟರ್ ಮಾಡಿ ಅಭ್ಯಾಸ ಇದೆಯಲ್ಲ, ಲೀಲಾಜಲವಾಗಿ ಮಾಡ್ಬೋದು. ಸರ್, ನಾನು ಅರ್ಜೆಂಟ್ ಆಗಿ ನನ್ನ ಹೆಂಡತಿ ಊರಿಗೆ ಹೋಗ್ಬೇಕು ಸರ್. ನಾನು ಬಂದ ನಂತರ ಸಿಗ್ತೀನಿ ಸರ್ ತಮ್ಗೆ. ಬಂದೇ ಸಿಗುವಂತೆ. ಹೇಗಿದ್ರು ಹೀರೋ ಬಂದಿದ್ದಾರೆ, ಒಂದ್ಸರಿ ಅವರನ್ನ ನೋಡ್ಬಿಟ್ಟು ಆಮೇಲೆ ಹೊರಡು. ಯಾರು ಯಾರು ಸರ್ ಆ ಹೀರೋ? ಕರೀಲ ವಸಂತ್. ತಗಡೋ ಹೇಳೋ, ವಸಂತ್ ಕಿಡ್ನಾಪ್ ಮಾಡಿದ್ ಯಾರು ಅಂತ? ಸರ್, ಅದು ಅದು ಮರ್ಯಾದೆಯಿಂದ ನಿಜ ಹೇಳಿದ್ರೆ ಪ್ರಾಣ ಉಳ್ಕೊಳ್ಳುತ್ತೆ, ಇಲ್ಲ ಅಂತಂದ್ರೆ ಇಲ್ಲೇ ಸಾಯಿಸಿ ಸಮಾಧಿ ಕಟ್ಬಿಡ್ತೀನಿ. ಅಪರ್ಣ ಅವರನ್ನ ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಂತ ವಿಕ್ರಮ್ ಅವರೇ ವಸಂತ್ ಅವರನ್ನ ಕಿಡ್ನಾಪ್ ಮಾಡಿದ್ರು ಸರ್. Thank you.
ಹೇಳ್ತಾ ನೀನು? ವಿಕ್ರಮ್ ಅವರು ನನ್ನನ್ನು ಕಿಡ್ನಾಪ್ ಮಾಡಿದ್ರ? ತಾಯಣ್ಣ ಸರ್, ನಾನು ನಿಜ ಹೇಳ್ತಾ ಇದ್ದೀನಿ, ವಿಕ್ರಮ್ ಅವರೇ ಕಿಡ್ನಾಪ್ ಮಾಡಿದ್ದು. ವಿಕ್ರಮ್ ಅವ್ರೆ, ನಿಮ್ ನೆಂಟನ್ನ ನನ್ನ ಪಡ್ಕೋಬೇಕು, ಮದ್ವೆ ಆಗ್ಬೇಕು ಅನ್ನೋ ಆಸೆಗೆ ದೇವ್ರಂತ ಮನುಷ್ಯ ಬಸಂತ ಅವ್ರನ್ನ ಕಿಡ್ನಾಪ್ ಮಾಡ್ತೀರಾ? ನಿಮ್ಮನ್ನ ನೋಡಕ್ಕೂ ನನ್ಗೆ ಅಸಹ್ಯ ಅಂತ ಅನಿಸ್ತಿದೆ. ನೀಚ್ ಕೆಲಸ ಮಾಡೋ ನಿಮ್ಮಂತವ್ರಿಗೆ ಡಿಪಾರ್ಟ್ಮೆಂಟ್ ಯೂನಿಫಾರ್ಮ್ ಹಾಕೊಳ್ಳೋ ಯೋಗ್ಯತೆನೂ ಇಲ್ಲ. ದಾಸ್ ಅವ್ರೆ, ಮೊದಲು ಈ ವ್ಯಕ್ತಿನ ಅರೆಸ್ಟ್ ಮಾಡಿ.